Hi friends, welcome or welcome back to my channel. Nanima Preeti Akshata nan channel Be Beautiful Kannada ge welcome martta idini. Hegidire ellaru? Nanu tumane chenagidini and ಹೇಳ್ದೆ ಅಲ್ಲ ಆಲ್ರೆಡಿ ಲೈಫಲ್ಲಿ ತುಂಬ ಚೇಂಜಸ್ ಆಗ್ತಾ ಇದೆ. ಸೊ ಆ ಚೇಂಜಸ್ ಬಗ್ಗೆನೂ ಮಾತಾಡೋಣ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದ್ರು. ಸೊ ದೋಸೆ ತಿಂದು ನಾನು ಈಗ ಕೂತಿದ್ದೇನೆ, ವಿಡಿಯೋ ಒಂದು ಸ್ವಲ್ಪ ಮಾಡೋಣ ಅಂತ. ಯಾಕಂದ್ರೆ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ. ಸೊ ಮಿಡಲ್ ಟೈಮ್ ಸಿಕ್ಕಾಗೆಲ್ಲ ವಿಡಿಯೋ ಮಾಡಿ ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಆಲ್ಮೋಸ್ಟ್ ನಿಮಗೆ 2-3 ಡೇಸ್ಗೊಮ್ಮೆ ವಿಡಿಯೋ ಸಿಗ್ತಾ ಇದೆ. ನೋಡು, ಒಂದು ಸಲ ಒಂದು ಫ್ಲೋ ಒಮ್ಮೆ ಸೆಟ್ ಆದರೆ ನಾನು ಕಂಟಿನ್ಯೂ ವಿಡಿಯೋಸ್ ಹಾಕ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಮನಸ್ಸಿಲ್ಲದ ಮನಸ್ಸಿಂದ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ನಾನು. ಯಾನು ಎತ್ತ ಯಾರಿಗೆ ಪ್ಯಾಕಿಂಗ್ ಮಾಡ್ತಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಯಾರು ಹೋಗ್ತಾ ಇದ್ದಾರೆ, ಎಲ್ಲರೂ ನಿಮಗೆ ಸ್ವಲ್ಪ ಸ್ವಲ್ಪನೇ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ. ಒಂದು ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಿದೆ. ಆ್ಯಂಡ್ ಫಸ್ಟಿಗೆ ಇವತ್ತು ಅಮ್ಮ ಗೀ ತೆಗೆದಿದ್ದಾರೆ. ನಾನು ಆಲ್ಮೋಸ್ಟ್ ಒಂದು 1 ವೀಕಿಂದ ಅದರ ಮಲಾಯಿ ಇರುತ್ತಲ್ಲ ಹಾಲಿದ್ದು ಕೆನೆ, ಹಸುವಿನ ಹಾಲಿದ್ದು ಕೆನೆ, ಅದು ಪ್ಯಾಕೆಟ್ ಹಾಲಲ್ಲ, ಹಸುವಿನ ಹಾಲಿದ್ದು ಕೆನೆನ ನಾವು ಸ್ಟೋರ್ ಮಾಡಿರ್ತೇವೆ. 1 ವೀಕಲ್ಲಿ ತುಂಬ ಆಗುತ್ತೆ ಇಲ್ಲಿ, ಹಾಗಾಗಿ ಅದು ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ಇವತ್ತು ಗೀ ತೆಗೆದಿದ್ದಾರೆ. ಗೀ ತೆಗೆಯೋಕ್ಕೆ ನಾರ್ಮಲಾಗಿ ಮಿಕ್ಸಿ ಮಾಡ್ತೀವಿ ನಾವು, ಅವ್ರು ಕಡಿತೀವಿ, ಅದೆಲ್ಲ ಏನೂ ಬೇಕಾಗಿಲ್ಲ. ನನ್ನ ಅಮ್ಮ ತೆಗೆದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದ್ಕೊಂಡೆ, ಅದಕ್ಕೆ ಶೇರ್ ಮಾಡೋಣ ಅಂತ. ನೋಡಿ ಹಾಲಿದ್ದು ಕೆನೆ ಇದು, ನೋಡಿ ತುಂಬ ತಿಕ್ಕಾಗಿ ಬರುತ್ತೆ ಹಾಲಿದ್ದು ಕೆನೆ. ಹಾಲನ್ನು ಕಾಯಿಸಿ ಆದಮೇಲೆ ಅದನ್ನು ಫ್ರಿಡ್ಜಲ್ಲಿಟ್ಟು ನೆಕ್ಸ್ಟ್ ಈ ರೀತಿ ಕೆನೆ ತೆಗೆದ್ರೆ ತುಂಬ ತಿಕ್ಕಾಗಿ ಬರುತ್ತೆ ಆ್ಯಂಡ್ ಕ್ಲೀನಾಗಿ ಅದು ರಿಮೂವ್ ಆಗುತ್ತೆ, ಹಾಲು ಆ್ಯಂಡ್ ಕೆನೆ ಸಪ್ರೇಟ್ ಆಗುತ್ತೆ. ಇದೇ ರೀತಿ ನಾನು 1 ವೀಕ್ ಹೊರಗೆ ಈ ರೀತಿ ನಾನು ತೆಗೆದು ಡಿಬ್ಬದಲ್ಲಿ ಹಾಕಿಟ್ಟಿದ್ದೆ. ಆ್ಯಂಡ್ ಡಿಬ್ಬದಲ್ಲಿ ಸ್ವಲ್ಪ ಹಾಕುವಾಗಲೇ ಅಮ್ಮ ಸ್ವಲ್ಪ ಕರ್ಡನ್ನು ಕೂಡ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಒಂದು ಲೈಕ್ ಚಾಕ್ಲೇಟ್ ಇತ್ತು ಡಬ್ಬ ಎಲ್ಲ ಇರುತ್ತಲ್ಲ, ಒಂದು 1 ಲೀಟರ್ ಡಬ್ಬ ಆರ್ 2 ಲೀಟರ್ ಡಬ್ಬ ಆ ರೀತಿ ಒಂದು ಡಬ್ಬ ಇಟ್ಕೊಂಡು ಅಮ್ಮ ವಿಡಿಯೋ ಅಂದರೆ ಸಾರಿ ಗೀ ತೆಗಿತಾರೆ. ಅದನ್ನು ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡಿದ್ರು, ಎಷ್ಟೊಂದು ಈಸಿಯಾಗಿ ಎಷ್ಟು ಬೆಣ್ಣೆ ಬರುತ್ತೆ ಗೊತ್ತಾ. ಸೊ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜಸ್ಟ್ 1 ವೀಕ್, ಹೌದು 1 ವೀಕ್ ಇದೆ, ಜಾಸ್ತಿ 6-7 ದಿವಸ ಅಷ್ಟೇ, ಜಾಸ್ತಿ ಏನಿಲ್ಲ. ಅಷ್ಟದೇ ಮಲಾಯಲ್ಲಿ ನಾವು ಮಾಡ್ತೀನಿ. ಸೊ ಎಲ್ಲನೂ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅದೇ ಪ್ಯಾಕಿಂಗ್ ಯಾಕೆ ಆಗ್ತಿದೆ, ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲನೂ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪವಾಗೇ ಹೇಳ್ತೀನಿ. ಸೊ ವಿಡಿಯೋ ನೋಡಿ, ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಒಂದು ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಒಪಿನಿಯನ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡುವ ಫಸ್ಟ್ ಅಮ್ಮ ಬೆಣ್ಣೆ ಹೇಗೆ ತೆಗಿತಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ, ಬನ್ನಿ. ನೋಡಿ ಈ ರೀತಿ ಒಂದು 2 ಲೀಟರ್ ಡಬ್ಬ ಇರುತ್ತಲ್ಲ, ಚಾಕ್ಲೇಟ್ ಡಬ್ಬ ಶಾಪಲ್ಲೆಲ್ಲ ಇರುತ್ತಲ್ಲ, ಅದರ ಡಬ್ಬಕ್ಕೆ ಈ ರೀತಿ ಫುಲ್ ಅದನ್ನು ನಾವೆಷ್ಟು ಮಲಾಯಿ ಸ್ಟೋರ್ ಮಾಡಿಟ್ಟಿದ್ವಿ ಕರ್ಡ್ ಜೊತೆ ಮಿಕ್ಸ್ ಮಾಡಿ ಅದೆಲ್ಲನೂ ಇಲ್ಲಿ ಹಾಕಿಟ್ಟಿದ್ದಾರೆ. ಸೊ ಇದೀಗ ನೆಕ್ಸ್ಟ್ ಪ್ರೋಸೆಸ್, ಒಂದು ಫ್ರಿಡ್ಜಿಂದ ತೆಗೆದ್ಮೇಲೆ ಒಂದು 2 ಅವರ್ಸ್ ಅದು ಹೊರಗಿಡಬೇಕಾಗುತ್ತೆ. ನೋಡಿ ಈ ರೀತಿ ಜಸ್ಟ್ ಬೀಟ್ ಮಾಡ್ತಾ ಇದ್ದರೆ ಆಯಿತು, ಎಷ್ಟು ಚೆನ್ನಾಗಿ ಮಲಾಯಿ ಬರುತ್ತೆ. ಎಷ್ಟೊಂದು ಈಸಿ ಮಿಕ್ಸಿ ಅದು, ಇದು ಏನು ಅದೊಂದು ರಗಳೆನೇ ಇಲ್ಲ, ಜಸ್ಟ್ ಒಂದು ಡಬ್ಬ ಇಟ್ಕೊಂಡು ಫುಲ್ ಗೀನ ನಾವು ಮಾಡ್ಬೋದು. ಒಂದು 10 ಮಿನಿಟ್ಸ್ ಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ, 5-10 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಇದ್ರೂ ತಗೊಳ್ಳಲ್ಲ ಅದು ಟೈಮಿಂಗ್ಸ್. ಈ ರೀತಿ ಫುಲ್ ಬೀಟ್ ಮಾಡ್ತಾ ಇದ್ದರೆ ಅದರ ಬೆಣ್ಣೆ ಹಾಗೂ ಅದರ ನೀರು ಇರುತ್ತಲ್ಲ ಅದು ಸಪ್ರೇಟ್ ಆಗುತ್ತೆ, ನಮಗೆ ಈಸಿಯಾಗಿ ಅದರ ಮೇಲಿರೋ ಬಟರ್ ನಮಗೆ ತೆಗಿಯೋಕ್ಕೆ ಆಗುತ್ತೆ. ಒಂದು 5-6 ನಿಮಿಷ ಆಯಿತು ಈಗ. ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ, ಮೇಲೆ ಕೂತಿದೆ ಬಟರ್. ಈಗ ನಾವಿದನ್ನು ಒಂದು ಬೌಲ್ ತಗೊಂಡು ಅದಕ್ಕೆ ನೀರು ಹಾಕಿಟ್ಟು ಅದನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸ್ವಲ್ಪ ತಿನ್ನಾಗಿ ಬಂದಿತ್ತು ಈ ಸಲ, ಇಲ್ಲಾದರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಆದರೆ ಬಟರ್ ಸ್ವಲ್ಪ ವೆದರ್ ಎಲ್ಲ ಚೇಂಜ್ ಆಗ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ತಿನ್ನಾಗಿ ಬಂತು. ಆಮೇಲೆ ಫ್ರಿಡ್ಜಲ್ಲಿಟ್ಟು ಆದಮೇಲೆ ಅಗೇನ್ ಚೆನ್ನಾಗಿ ಸೆಟ್ ಆಯಿತು. ಈ ರೀತಿ ಫುಲ್ ಇದನ್ನು ಅದರಿಂದ ಸಪ್ರೇಟ್ ಮಾಡಿಕೊಂಡು ನಾವು 2-3 ಸಲ ಇದನ್ನು ವಾಶ್ ಮಾಡ್ಕೊಳ್ಬೇಕಾಗುತ್ತೆ.
ಒಂದು ಕ್ಲೀನ್ ವಾಟರಲ್ಲಿ, ಅದು ಯಾಕೆಂದರೆ ಅದರಲ್ಲಿ ಏನಾದರೂ ಸ್ಮೆಲ್ ಎಲ್ಲ ಇದ್ದರೆ ಅದು ಹೋಗುತ್ತೆ. ನಾನೊಂದು 2 hours ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ, ಎಷ್ಟು ಕ್ಲಿಯರ್ ಆಗಿದೆ, ಆ್ಯಂಡ್ ಎಷ್ಟು ಬೆಣ್ಣೆ ಬಂದಿದೆ ಅಲ್ಲ. ಸೊ ಜಸ್ಟ್ 1 week ಹಾಲಿದ್ದು ಇಷ್ಟು ಬೆಣ್ಣೆ ಬರುತ್ತೆ ಅಂದರೆ, ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಕೂಡ ಬೆಣ್ಣೆ ತೆಗೆಯೋಕ್ಕೆ. ಆ್ಯಂಡ್ ಯಾರಾದ್ರಿಗೆ ಈ ರೀತಿ ಡಬ್ಬಾದಲ್ಲಿ ಬೆಣ್ಣೆ ತೆಗೆದು ಗೊತ್ತಿದೆಯಾ ಅಂತ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರೊಸೆಸ್ ಇದೇನೀಗ ನಾವು ಚೆನ್ನಾಗಿ ಕ್ಲೀನ್ ಎಲ್ಲ ಮಾಡಿ ಸೆಟ್ ಆದಮೇಲೆ ಈಗ ನಾವು ಇದನ್ನು ಮೆಲ್ಟ್ ಮಾಡ್ಕೊಳ್ಬೇಕು ಅಲ್ಲ. ಸೊ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಬಟರ್ ಹಾಕಿಟ್ಟು ಅದನ್ನೇ, ಆ್ಯಂಡ್ ಸ್ವಲ್ಪ ಒಂದು ಇಲ್ಲಿ ಹಾಕ್ತಾರೆ, ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ, ತುಳಸಿ ಇದು ಎಲೆ ಇದೆಲ್ಲ ಅದನ್ನು ಹಾಕ್ತಾರೆ ಅಮ್ಮ. ನೋಡಿ ಚೆನ್ನಾಗಿ ಕುದೀತಾ ಇದೆ, ನಾವು ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಗೀ ಒಂದು ಎಲ್ಲೋ ಕಲರಲ್ಲಿ ಬಂದಿದೆ. ಒಂದು 15-20 minutes ಈ ಸ್ಲೋ ಫುಲ್ ಲೋ ಫ್ಲೇಮಲ್ಲಿ ಅದನ್ನು ಕುದಿಸಿದರೆ ಆಯಿತು. ಆ್ಯಂಡ್ ತಣ್ಣಗಾದಮೇಲೆ ಈಗ ನಾವು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಕುದ್ದಿದ್ದರಿಂದ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಇಷ್ಟು ಗೀ ಬಂತು ನೋಡಿ, ಏನೂ ಆಗಲ್ಲ. ಇದು ಗೀ ಖಾಲಿ ಆಗೋವರೆಗೂ ಏನೂ ಆಗಲ್ಲ. ಸೊ ಈ ರೀತಿ ಗೀ ತೆಗಿತಾರೆ. ಹಾಯ್ ಫ್ರೆಂಡ್ಸ್, ನಾನು ಸ್ನಾನ ಎಲ್ಲ ಮುಗಿಸಿ ಬಂದೆ. ಸೊ ಏನೂ ಮೂಡಿಲ್ಲ, ಏನೂ ಮೂಡಿಲ್ಲ, ಇಷ್ಟು ಕೂಡ ಮೂಡಿಲ್ಲ. ಮಗಳನ್ನು ಕೂಡ ಸ್ಕೂಲಿಗೆ ಬಿಟ್ಟು ಬಂದ್ವಿ ನಾವು. ಈಗ ಇಷ್ಟೆಲ್ಲ ಪ್ಯಾಕಿಂಗ್ ಆಗಬೇಕು. ಏನು ಹೇಳಿದೆ, ಎಲ್ಲಿಗಾದರೂ ಪ್ಯಾಕ್ ಹೋಗುವಾಗ ಪ್ಯಾಕಿಂಗ್ ಮಾಡೋದೆಲ್ಲ ಅಂದರೆ ತುಂಬ ಖುಷಿಯಲ್ಲ. ಸೊ ಏನು ಮಾಡೋದು, ಈ ವರ್ಷ ಪ್ಯಾಕಿಂಗ್ ಮಾಡೋದಕ್ಕೆ ಆಲ್ರೆಡಿ ಹೇಳಿದಾಗೆ ಮನಸ್ಸಿಲ್ಲದ ಮನಸ್ಸಿಂದ ಮಾಡ್ತಾ ಇದ್ದೆ ನಾನು ಪ್ಯಾಕಿಂಗ್. ತುಂಬ ಕಷ್ಟ ಆಗ್ತಾ ಇದೆ. ಹೋ, ಯಾಕೆಂದರೆ ಈ ವರ್ಷ ನಾನು ಹೋಗ್ತಾ ಇಲ್ಲ, ಹಸ್ಬೆಂಡ್ ಡ್ಯೂಟಿ ಹೋಗ್ತಾ ಇದ್ದಾರೆ. ಸೊ ನಮ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಹಸ್ಬೆಂಡ್ ಮಾತ್ರ ಹೋಗ್ತಾ ಇದ್ದಾರೆ. ನಾನು ಮಗಳು ಸದ್ಯಕ್ಕೆ ಊರಲ್ಲಿ ಇರ್ತೀವಿ. ನಾವು ಮುಂದೆ ನೋಡುವ ಯಾವ ಥರದ ಅಪ್ಡೇಟ್ ಹೇಳ್ತೀನಿ ನಿಮಗೇನು ವಿಷಯ ಅಂತ. ಈಗ ನಿಮ್ಮ ತಲೆಯಲ್ಲಿ ತುಂಬ ಓಡ್ತಿರ್ಬೋದು, ಯಾಕೆ ಹೋಗ್ತಿಲ್ಲ, ಏನಾಯಿತು, ಹಸ್ಬೆಂಡ್ ಮಾತ್ರ ಯಾಕೆ ಹೋಗ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ಆನ್ಸರ್ ನಿಮಗೆ ಹೇಳ್ತೀನಿ ನಾನು, Q&A ಮಾಡ್ತಿದ್ದೀನಲ್ಲ. ಸೊ ಏನಾದರೂ ಕ್ವೆಶನ್ಸ್ ಇದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಡೆಫಿನೆಟ್ಲಿ ಮಾಡ್ತೀನಿ ನಾನು. ಅದು ಸ್ವಲ್ಪ ಟೈಮ್ ತಗೊಳ್ತಿದ್ದೀನಿ. ಒಂದ್ಸಲ ಇದೆಲ್ಲ ಲೈಫಲ್ಲಿ ಒಮ್ಮೆ ಸೆಟ್ ಆಗಲಿ, ಒಂದು ರುಟೀನ್ ಅಂತ ನಾನು ಸ್ಟಾರ್ಟ್ ಆಗಲಿ, ಅದಾದಮೇಲೆ ನಾನು ಎಲ್ಲನೂ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಅದನ್ನೊಂದು ಪೆಂಡಿಂಗ್ ಇಟ್ಟಿದ್ದೇನೆ. ವೀಡಿಯೋಸ್ ತುಂಬ ವೀಡಿಯೋಸ್ ಮಾಡೋಕ್ಕಿದೆ, ಬೆಡ್ಶೀಟ್ಸ್ ಬಂದಿದೆ ತುಂಬ. ಸೊ ಅದರ ರಿವ್ಯೂಸ್ ಕೊಡೋಕ್ಕಿದೆ. ಲೈಕ್ ಏನು ಹೇಳ್ತಾರೆ, ಕೆಲವೊಂದು ರೆಸಿಪೀಸ್ ಕೂಡ ಶೂಟ್ ಮಾಡಿಟ್ಟಿದೆ, ಕೆಲವೊಂದು ಅಪ್ಲೋಡ್ ಮಾಡೋಕ್ಕಾಗದೆ ನಾನು ಡಿಲೀಟ್ ಕೂಡ ಮಾಡಿದೆ, ಹಾಗೇನೂ ಇದೆ. ಸೊ ಎಲ್ಲನೂ ಒಂದ್ಸಲ ರುಟೀನ್ಗೆ ಬಂದೆ, ಆಮೇಲೆ ಮಾಡೋಣ ಅಂತ. ಸೊ ನಾನು ಬೇಗ ಬೇಗ ಪ್ಯಾಕಿಂಗ್ ಮಾಡ್ತೀನಿ, ಅದಾದ ನಂತರ ಸಾರಿ ಈವ್ನಿಂಗ್ ಸಿಗ್ತೀನಿ ನಿಮಗೆ ಎಲ್ರಿಗೂ. ಓಕೆ. ಸೊ ನೈಟ್ ಟ್ರೈನ್ ಆಗಿದ್ದರಿಂದ ನೈಟ್ ಊಟಕ್ಕೆ ಮನೆಯಿಂದಲೇ ತಗೊಂಡು ಹೋಗ್ತಿದ್ದಾರೆ ಟ್ರೈನ್ ಊಟಕ್ಕಿಂತ. ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ ಸಿಂಪಲ್ಲಾಗಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಆ್ಯಂಡ್ ಅದನ್ನು ಈಗ ಒಂದು ಸಣ್ಣ ಒಂದು ಕಂಟೈನರಲ್ಲಿ ಹಾಕಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ನಮ್ಮ ಲಗೇಜ್ ಕೂಡ ಪ್ಯಾಕ್ ಆಗಿದೆ. ಒಂದೆರಡೇ ಬ್ಯಾಗ್ ಇರೋದು, ಜಾಸ್ತಿ ಏನಿಲ್ಲ ಅವ್ರದ್ದು. ನಾವು ಕುತ್ತಾರು ಕೊರಗಜ್ಜ ಇದ್ದಾರಲ್ಲ, ಸೊ ಅಲ್ಲಿಗೆ ಬಂದಿದ್ದೀವಿ. ಅಂದರೆ ನಮಗೆ ಹೋಗೋಕ್ಕಿಲ್ಲ, ಈವ್ನಿಂಗ್ 6:30 ಬೆಳಿಗ್ಗೆ 6:30 ತನಕ ನಮಗೆ ಅಂದರೆ ಲೇಡೀಸಿಗೆ ಎಂಟ್ರಿ ಇಲ್ಲ ಅಲ್ಲ. ಹಾಗಾಗಿ ನಾವು ಗಾಡೀಲಿ ಕೂತಿದ್ದೀವಿ, ಹಸ್ಬೆಂಡ್ ಹೋಗಿ ಒಮ್ಮೆ ಕೈ ಮುಗಿದು ಬರ್ತಾರೆ. ಏನು ಮಾತಾಡಬೇಕು, ಏನು ಇರ್ತೆ, ಏನು ಗೊತ್ತಾಗಲ್ಲ, ಫುಲ್ ಬ್ಲ್ಯಾಂಕ್ ಆಗಿದೆ ನನ್ನ ಮೈಂಡ್. Okay.
ಸೊ ಫೈನಲಿ ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ತಮಿಳುನಾಡಿನಲ್ಲಿ ರೈಲ್ವೆ ಸ್ಟೇಷನ್ ಇದೆ ನಮ್ಮ ಮ್ಯಾಂಗ್ಳೂರಲ್ಲಿ. ಕಸಿನ್ಸ್ ಇದ್ದು ಅಣ್ಣ ಇದ್ದರು. ಸೊ ಈಗೇನು ರಿನಿ ಇದ್ದೇ ಇದ್ದೆ, ಅವಳಿಗೆ ಏನು ಆಗ್ತಿದೆ ಅಂತ ಕನ್ಫ್ಯೂಷನ್, ನಾವು ಯಾಕೆ ಹೋಗ್ತಾ ಇಲ್ಲ, ನಮ್ಮ ಬ್ಯಾಗ್ ಯಾಕೆ ಪ್ಯಾಕ್ ಮಾಡಿಲ್ಲ ಅಂತಲೂ ಕೇಳ್ತಾ ಇದ್ದು. ಸೊ ಫೈನಲ್ ಆಗಿ ಅದು ಮೂಮೆಂಟ್ ಕೂಡ ಬಂತು. ಹಸ್ಬೆಂಡಿಗೆ ಬಾಯಿ ಹೇಳೋದು ತುಂಬ ಅಂದರೆ ತುಂಬ ಕ್ರಿಟಿಕಲ್ ಸಿಚುವೇಷನ್ ಇದು. ನಿಜ ಹೇಳಬೇಕು ಅಂತಂದರೆ ನಾನಾದರೂ ಎಲ್ಲೂ ಫೇಸಲ್ಲಿ ಅದನ್ನೆಲ್ಲ ತೋರಿಸಲಿಲ್ಲ, ಬಟ್ ಮನಸ್ಸೊಳಗೆ ಅಫ್ಕೋರ್ಸ್ ಇದ್ದೇ ಇರುತ್ತಲ್ಲ. ಸೊ ಫೈನಲಿ ಹಸ್ಬೆಂಡಿಗೆ ಬಾಯ್ ಹೇಳಿದ್ವಿ ಆ್ಯಂಡ್ ಮಗಳು ತುಂಬ ಅಳ್ತಾ ಇದ್ವಿ. ಅಲೆ ಪಪ್ಪ ದೂರ ಅಲೆ ಪಪ್ಪ.